ಮಾಜಿ ಶಾಸಕ ಶಫಿ ಅಹಮದ್ ಕುಟುಂಬಕ್ಕೆ ಕಾಂಗ್ರೆಸ್ನ ಕಡೆಯಿಂದ ಟಿಕೆಟ್ ಮಿಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ನಗರದಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಪರಮೇಶ್ವರ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಫಿ ಅಹಮದ್. ಬಹುಶಃ ಪರಮೇಶ್ವರ್ ಅವರಿಗೆ ಕೇಳ್ಕೊಂಡಿದ್ರು ಅಂತ ಕಾಣುತ್ತೆ. ನಮಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಪರಮೇಶ್ವರ್ ಅವ್ರ ಕಡೆಯಿಂದನೂ ಕೂಡ ಶಫಿ ಅಹಮದ್ ಅವರಿಗೆ ಅಂಥ ಭರವಸೆ ಸಿಕ್ಕಿತ್ತು ಅಂತ ಕಾಣುತ್ತೆ. ಟಿಕೆಟ್ ಕೊಡಿಸ್ತೀನಪ್ಪ ನನಗೆ ಅಂಥೇಳಿ ಟಿಕೆಟ್ ಸಿಕ್ಕಲಿಲ್ಲ ಶಫಿ ಅಹಮದ್ ಅವ್ರಿಗೆ. ಇದೀಗ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ಗೆ ನಾನು ಗುಡ್ ಬೈ ಹೇಳಿಬಿಡ್ತೀನಿ, ರಾಜೀನಾಮೆ ಕೊಟ್ಬಿಡ್ತೀನಿ ಅಂಥೇಳಿ ಶಫಿ ಅಹಮದ್ ಒಂದು ಕಡೆ ಮಾತಾಡ್ತಾರೆ. ಬೆಂಬಲಿಗರೊಂದಿಗೆ ಸಭೆ ನಡೆಸಿದ್ದಾರೆ ಶಫಿ ಅಹಮದ್ದು ಮತ್ತು ರಫೀಕ್ ಅಹಮದ್ದು. ಸಭೆಯಲ್ಲಿ ಮುಂದಿನ ನಡೆ ಏನು ಮಾಡಬೇಕು, ರಾಜೀನಾಮೆ ಕೊಡೋದಾ ಇಲ್ಲೇ ಇರೋದಾ, ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿಯೋದಾ, ಶಫೀನ ಇಲ್ಲಾಂದರೆ ರಫೀಕ ಯಾರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಚರ್ಚೆ ಇದೆ. ಶೆಟ್ಟಿಹಳ್ಳಿ ರಸ್ತೆಯಲ್ಲಿ HMS ಕಾಲೇಜಲ್ಲಿ ಸಭೆ ನಡೆದಿದೆ. ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ಶಫಿಯವರು ಮತ್ತು ರಫೀಕ್ ಅವರು ಮಾಡ್ತಾರೆ. ನಾಳಿನ ಮಹತ್ವದ ಸಭೆ ಆದಮೇಲೆ ಮುಂದೆ ನಿರ್ಧಾರ ಪ್ರಕಟವಾಗುತ್ತಂತೆ. ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಏನಿದು ಶಫೀಕ್ ಅವ್ರದ್ದು ಆನಂತರ ರಫೀಕ್ ಅವ್ರದ್ದು ಬಂಡಾಯನ, ಇಬ್ಬರೂ ಬಂಡಾಯ ಹೇಳ್ತಾರಾ ಇಲ್ಲ ಇಬ್ಬರಲ್ಲೂ ಒಬ್ಬರು ಬಂಡಾಯ ಹೇಳ್ತಾರಾ, ಪರಮೇಶ್ವರ್ ಅವರು ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರಾ, ಪರಮೇಶ್ವರ್ ಅವರು ಇವರಲ್ಲಿ ಯಾರಿಗಾದರೂ ಟಿಕೆಟ್ ಕೊಡಿಸ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ, ಏನು ಕಥೆ ಇದು ಅಂತ. ಅಂತ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆದ ಮರುದಿನವಿಂದ ಕೂಡ ತುಮಕೂರು ನಗರದಲ್ಲಿ ಭಿನ್ನಮತ ಸ್ಫೋಟ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸುಮಾರು 40 ವರ್ಷಗಳಿಂದ ಏನು ಶಫಿ ಕುಟುಂಬಕ್ಕೆ ಹೋಗ್ತಾ ಇದ್ದಂತ ಕಾಂಗ್ರೆಸ್ ಟಿಕೆಟ್, ಈ ಬಾರಿ ಶಫಿ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿರ್ತಕ್ಕಂಥದ್ದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಯಾಕೆಂತಂದ್ರೆ ತುಮಕೂರು ನಗರ ಕಾಂಗ್ರೆಸ್ ನಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿರ್ತಕ್ಕಂಥದ್ದು, ಅಂದ್ರೆ ತುಮಕೂರು ನಗರದ ಮುಸ್ಲಿಂ ನಾಯಕ ಅಂತ ಕರ್ಸ್ಕೊಳ್ಳೋಂತ ಶಫಿ ಅಹಮದ್. ಯಾಕೆಂದ್ರೆ ಅವರ ಒಂದು ಕಂಟ್ರೋಲ್ ನಲ್ಲಿ ಕೂಡ ಸಾಕಷ್ಟು ಕಾಂಗ್ರೆಸ್ ನ ನಾಯಕರು ಮತ್ತೆ ಇದ್ರು. ಆ ಒಂದು ಸಂದರ್ಭದಿಂದ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಅವರಿಗೆ ಮಣೆ ಹಾಕ್ತಾ ಬಂದಿತ್ತು. ಆದ್ರೆ ಈ ಬಾರಿ ಕೂಡ ಅವರು ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ನೀಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಅವರು ರಾಜ್ಯ ಮತ್ತು ರಾಷ್ಟ್ರದ ಎಲ್ಲಾ ನಾಯಕರುಗಳನ್ನು ಕೂಡ ಭೇಟಿಯಾಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡ್ಕೊಂಡು ಇನ್ನು ಜಿಲ್ಲೆಯ ಎಲ್ಲಾ ನಾಯಕರುಗಳನ್ನು ಕೂಡ ಭೇಟಿಯಾಗುವ ಒಂದು ಕೆಲಸವನ್ನ ಮಾಡಿದ್ರು, ಮನವಿಯನ್ನ ಕೂಡ ಸಲ್ಲಿಸಿದ್ರು ಟಿಕೆಟ್ ನಮ್ಗೆ ಸಿಗ್ಬೇಕು ಅಂತ. ಯಾಕೆಂದ್ರೆ 4-5 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು, ಅವರೆಲ್ಲರೂ ಕೂಡ ಬೇಡಿಕೆಗಳನ್ನು ಇಟ್ಟಿದ್ರು. ಆದ್ರೆ ಶಫಿ ಅಹಮದ್ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಕೊಂಡು ಬಂದಿರುವಂತ ನಾಯಕ, ಹಾಗಾಗಿ ನಮಗೆ ಟಿಕೆಟ್ ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ. ಅಂದ್ರೆ ಅವ್ರ ಅಳಿಯವರು ಕೂಡ 2013ರಿಂದ 2018ರವರೆಗೆ ಶಾಸಕರಾಗಿ ಕೂಡ ಕೆಲಸ ಮಾಡಿದ್ರು. ಹಿಂದೆ ಎಷ್ಟೇ ಕೂಡ ಶಫಿ ಅಹಮದ್ ಅವರು ಕೂಡ 2 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ರು. ಇವರಿಗೆ ಸುಮಾರು 50 ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿರ್ತಕ್ಕಂಥದ್ದು, ಸುಮಾರು 11 ಬಾರಿ ಕಾಂಗ್ರೆಸ್ ಪಕ್ಷ ಇವರಿಗೆ ಟಿಕೆಟ್ ಕೊಡುವಂತ ಕೆಲಸವನ್ನ ಮಾಡಿದೆ. ಆದ್ರೆ ಈ ಬಾರಿಯೂ ಕೂಡ ಕಾಂಗ್ರೆಸ್ ಟಿಕೆಟ್ ನಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ, ಸಾಕಷ್ಟು ವಿಶ್ವಾಸದಲ್ಲಿ ಕೂಡ ಶಫಿ ಕುಟುಂಬ ಇತ್ತು. ಆದ್ರೆ ಅವರು ಸಾಕಷ್ಟು ಬಾರಿ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡುದು, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡುದು, ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಎಷ್ಟೋ ನಾಯಕರು ಕೂಡ ನಮ್ಗೆ ನಿಮ್ಮ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತ ಭಿನ್ನ ಮತ ಇಲ್ಲ ಮತ್ತೆ ಯಾವುದೇ ರೀತಿಯಾದ ಅಲ್ಲ. ಸಂತೋಷ್, ಈಗ ಶಫಿ ಅಹಮದ್ ಅವರು ಯಾರ ಅನುಯಾಯಿ, ಈಗ ಪರಮೇಶ್ವರ್ ಅವರ ಅನುಯಾಯಿನ, ಸಿದ್ದರಾಮಯ್ಯ ಅವರ ಫಾಲೋವರ, DK ಶಿವಕುಮಾರ್ ಅವರ ಫಾಲೋವರ, ಇವ್ರಿಗೆ ಈಗ ಹೊಸದಾಗಿ ಟಿಕೆಟಲ್ಲಿ ಯಾರಿಗಾದರೂ ಸಿಕ್ಕಿದ್ರೆ ಅವರು ಯಾರು ಫಾಲೋವರು, ಆ ಥರದ ಏನಾದರೂ ಬಣ ಬಂಡಾಯಗಳೇನಾದರೂ ಇದೆಯಾ ಇಲ್ಲಿ, ಬಣದ ಕಾರಣಕ್ಕೋಸ್ಕರ ಟಿಕೆಟ್ ಕೈ ತಪ್ತಾ ಇಲ್ಲಿ, ಏನು ಕಥೆ ಇದು ಅಂತ. ಸಮಕಾಂತ್, ಖಂಡಿತವಾಗ್ಲೂ ಕೂಡ ನೀವ್ ಹೇಳಿದ ಹಾಗೆ ಶಫಿ ಅಹಮದ್ ಅವರು ಕೂಡ ಮೂಲ ಕಾಂಗ್ರೆಸ್ಸಿಗಳು, ಅಂದ್ರೆ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯನವರು ಆಗ್ಬೋದು, ಜಿಲ್ಲೆಯ ಮುಖಂಡರು ಅಂತಾನೆ ಕರೆಸ್ಕೊಂಡ ಪರಮೇಶ್ವರ್ ಆಗ್ಬೋದು, ಈ ಮೂರು ಜನ ಕಾಂಗ್ರೆಸ್ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಮೊದಲಿಂದನೂ ಮೂಲ ಕಾಂಗ್ರೆಸ್ಸಿಗರು, ಅಂದ್ರೆ ಸುಮಾರು ಲಕ್ಕಪ್ಪನವ್ರ ಕಾಲದಿಂದನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಪಕ್ಷದಲ್ಲಿ ಉಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿರತಕ್ಕಂಥದ್ದು. ಆದ್ರೆ ಇವತ್ತಿನ ಒಂದು ರಾಜಕೀಯ ಚಿತ್ರಣವನ್ನ ನೋಡಿದಂತ ಸಂದರ್ಭದಲ್ಲಿ ಜಿಲ್ಲೆಯ ಯಾವುದೇ ವಿಚಾರ ಅಂತ ಬಂದ್ರು ಕೂಡ ಇಲ್ಲಿ ಜಿಲ್ಲೆಯ ಹೈಕಮಾಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ತಕ್ಕಂಥದ್ದು, ಆ ಒಂದು ಕಾರಣದಿಂದಾಗಿ ಪರಮೇಶ್ವರ್ಗೆ ಹಲವು ಬಾರಿ ಮನವಿ ಸಲ್ಲಿಸುವ ಒಂದು ಕೆಲಸವನ್ನು ಕೂಡ ಏನು ಶಫಿ ಕುಟುಂಬ ಮತ್ತೆ ರಫೀಕ್ ಮಾಡ್ತಾರೆ. ಶಫಿ ಅಹಮದ್ ಮತ್ತೆ ರಫೀಕ್ ಅಹಮದ್ ಬಾಬಾ ಮೈದೂರು, ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಟಿಕೆಟ್ ಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹೈಕಮಾಂಡ್ಗೆ ಏನು ಶಫಿ ಕುಟುಂಬದವರು ಇಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಕೂಡ ಇನ್ನೇನು 2023ರ ಚುನಾವಣೆ ಹತ್ರ ಬತ್ತಿರೋ ಒಂದಿನಲ್ಲಿ ಟಿಕೆಟ್ ಮುಚಿತವಾಗಿ ಸಿಕ್ಕಿದ್ರೆ ಕೂಡ ಸಂಘಟನೆಯನ್ನ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಕಳೆದ 15 ದಿವಸಗಳಿಂದ ಕೂಡ ಏನು ಸುದ್ದಿಗೋಷ್ಠಿ ಮಾಡೋದ್ ಮುಖಾಂತರ ಏನು ವಾಗ್ದಾಳಿಯನ್ನ ನಡೆಸ್ತಾರೆ. ಆ ಒಂದು ವಾಗ್ದಾಳಿಯೇ ಕೂಡ ಇವರಿಗೆ ಟಿಕೆಟ್ ಮಿಸ್ ಆಗಲು ಕೂಡ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಪರಮೇಶ್ವರ್ ಕೂಡ ಸಾಕಷ್ಟು ಭರವಸೆಯನ್ನು ಕೂಡ ಇವರಿಗೆ ಕೊಟ್ಟಿದ್ರು, ನಾನ್ ಟಿಕೆಟ್ ಕೊಡಿಸೇ ಕೊಡಿಸ್ತೀನಿ ಅಂತ. ಆದ್ರೆ ಸ್ಕ್ರೀನ್ ಕಮಿಟಿಯಲ್ಲಿ ಇದ್ದಂತ ಪರಮೇಶ್ವರ್ ಅವರು ಕೂಡ ನಮ್ಗೆ ಟಿಕೆಟ್ ಮಿಸ್ ಆಗಕ್ಕೆ ಕಾರಣ ಅಲ್ಪಸಂಖ್ಯಾತರನ್ನ ತುಳಿಯೋ ಒಂದು ಕೆಲಸವನ್ನು ಕೂಡ ಪರಮೇಶ್ವರ್ ಮಾಡ್ತಾ ಇದ್ರೆ, ಆ ಒಂದು ಕಾರಣದಿಂದಾಗಿ ನಾನು ಇವತ್ತು ಅಧಿಕೃತವಾಗಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಕೂಡ ಡೆಲ್ಲಿಯ ಎಲ್ಲಾ ನಾಯಕರನ್ನ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಬರುವಂತಂದ್ರೆ, ಇವತ್ತು ಮತ್ತೆ ನಾಳೆ ನಮ್ಮ ಬೆಂಬಲಿಗರನ್ನ
ಮತ್ತೆ ಸಭೆ ಕರೆಯೋದು ಮುಖಾಂತರ ಮುಂದಿನ ನನ್ನ ನಿರ್ಧಾರ ಏನು ಅನ್ನೋದು ತಿಳಿಸಿನಿ ಅನ್ನುವಂಥದ್ದು ಶಫಿ ಅಹಮದ್ ಅವರು ತಿಳಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕೂಡ ಪರಮೇಶ್ವರ್ ಬಣದಲ್ಲಿ ಅತ್ಯಾಪ್ತ ಹೊಲದಲ್ಲಿ ಕುಡ್ಕೊಂಡಿದ್ದಂತ ಇಕ್ಬಾಲ್ ಅಹಮದ್ ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಕ್ಕಿದ್ದೆ ಕೂಡ ಶಫಿ ಅಹಮದ್ ಅವರಿಗೆ ಸಾಕಷ್ಟು ರೀತಿಯ ಒಂದು ನೋವಿನ ಸಂಗತಿ ಆಯ್ತು. ಯಾಕೆ ಅಂತಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂತ ಪರೋಕ್ಷ ನೇರವಾಗಿ ಕೂಡ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ, ಯಾಕೆಂದ್ರೆ ಆತ ಈಗಿರುವಂತ ಟಿಕೆಟ್ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಅಸಮರ್ಥ ಇದ್ದಾನೆ, ಹಾಗಾಗಿ ನಾವು ಆತನ ಪರ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಪರಮೇಶ್ವರ್ ಮತ್ತೆ ಶಫಿ ಅಹಮದ್ ನಡುವೆ ಭಿನ್ನಾಭಿಪ್ರಾಯ ಮೂಡಲು ಪ್ರಮುಖ ಕಾರಣ ಅಂತಂದ್ರೆ ರಮಕಾಂತ್, 2013ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಇನ್ನು ಶಫಿ ಅಹಮದ್ ಇರ್ತಾರೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಒಂದು ಪೋರ್ಟ್ಫೋಲಿಯೋ ಕೂಡ ಪರಮೇಶ್ವರ್ ಬೇಕು ಅಂತ ಹೈಕಮಾಂಡ್ ಅಂಗಳಕ್ಕೆ ಇಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಜಿಲ್ಲೆಯಿಂದ ಅವರ ಬಗ್ಗೆ ಮಾಹಿತಿ ತರಿಸ್ಕೊಂಡಂತ ಸಂದರ್ಭದಲ್ಲಿ ನೆಗೆಟಿವ್ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಇವರು ಮಾಹಿತಿ ರವಾನೆ ಮಾಡಿದಂತ ಡೆಲ್ಲಿಯಲ್ಲಿ ಲೆಟರ್ ಕೊಡದಂತ ಸಂದರ್ಭದಲ್ಲಿ ಖುದ್ದು ಲೆಟರ್ ಪರಮೇಶ್ವರ್ಗೆ ಸಿಗುತ್ತೆ. ಅವತ್ತಿಂದನೂ ಕೂಡ ಪರಮೇಶ್ವರ್ ಮತ್ತೆ ಶಫಿ ಕುಟುಂಬದ ನಡುವೆ ಅಂತರ ಸಾಕಷ್ಟು ರೀತಿಯಾಗಿ ಅಸಮಾಧಾನ ಇತ್ತು. ಆ ಒಂದು ಅಸಮಾಧಾನವನ್ನು ಪರಮೇಶ್ವರ್ ಆಕ್ರೋಶ ಭರಿತವಾಗಿ ಇವರಿಗೆ ಟಿಕೆಟ್ ಕೈ ತಪ್ಪಿಸುವ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಒಟ್ಟಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ದಿನದಿಂದ ದಿನಕ್ಕೆ ಭಿನ್ನಮತ ಸ್ಫೋಟವಾಗಿರ್ತಕ್ಕಂಥದ್ದು, ಜಿಲ್ಲೆಯ ಅಲ್ಪಸಂಖ್ಯಾತ ಮತಗಳಿಗೂ ಸಾಕಷ್ಟು ರೀತಿಯ ಒಂದು ಡ್ಯಾಮೇಜ್ ಕಾಂಗ್ರೆಸ್ ಆಗುತ್ತೆ ಅಂತಾನೆ ಹೇಳ್ಬೋದು ರಮಕಾಂತ್. ಥ್ಯಾಂಕ್ ಯು ಸಂತೋಷ್.